ನಮಸ್ತೆ ವೀಕ್ಷಕರೇ ಲಕ್ಕು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಸ್ಟಾರ್ ಆಗಬೇಕು ಅಂತ ಆಸೆ ಪಟ್ಟವರು ಎಷ್ಟೋ ಜನ ಸ್ಟಾರ್ ಆಗಿಲ್ಲ ಏನೋ ಆಗೋದೇ ಇಲ್ಲ ಅಂತ ಅನ್ಕೊಂಡವರು ಸ್ಟಾರ್ ಆಗಿಬಿಟ್ಟಿದ್ದಾರೆ ಈಗಿನ ಸೋಶಿಯಲ್ ಮೀಡಿಯಾ ಯುಗದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಹೆಂಗ್ ಬದಲಾಗ್ತಾರೆ ಯಾವ ತರ ಹೆಸರು ಬರುತ್ತೆ ಅನ್ನೋದು ಹೇಳೋಕೆ ಆಗೋದಿಲ್ಲ ಎಲ್ಲೋ ಮೂಲೆಯಲ್ಲಿ ಇದ್ದವರು ನಾಳೆ ಸ್ಟಾರ್ ಆಗಿಬಿಟ್ಟಿರ್ತಾರೆ ಎಲ್ಲೋ ಸ್ಟಾರ್ ಆಗಿ ಮೆರಿತಾ ಇದ್ದವರು ಮೂಲೆ ಸೇರಿಬಿಟ್ಟಿರ್ತಾರೆ ಇದು ಸೋಶಿಯಲ್ ಮೀಡಿಯಾ ಜಮಾನಾ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ನಮ್ಮ ಕಣ್ಣು ಮುಂದೆನೆ ಇದೆ ಇನ್ನು ಲಕ್ ಅನ್ನೋದು ಕೂಡ ಹಾಗೇನೆ ಎಲ್ಲೋ ಕೂತಿದ್ದವರಿಗೆ ಅದೃಷ್ಟ ಒತ್ಕೊಂಡು ಬಂತು ಅನ್ನೋ ಹಾಗೇನೆ ಲಕ್ಕು ಬದಲಾಗಿ ಬಿಡತ್ತೆ ಜೀವನದಲ್ಲಿ ಏನನ್ನೋ ಅಂದುಕೊಳ್ಳದೆ ಇದ್ದವರು ಏನೇನೋ ಆಗಿದ್ದು ಸ್ಟಾರ್ ಆಗಿ ಮೆರೆದಿದ್ದನ್ನ ಕೂಡ ನಾವು ನೀವು ಎಲ್ಲರೂ ನೋಡಿರ್ತೇವೆ ನಾನ್ಯಾಕೆ ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಿಮ್ಗೆಲ್ಲ ನೆನಪಿರಬಹುದು ಕರೋನಾ ಅನ್ನುವಂತ ಮಹಾಮಾರಿ ಬಂದಿತ್ತು ಈ ಕರೋನಾದಿಂದ ನಮ್ದೆಲ್ಲ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ನಿರ್ಧಾರದಲ್ಲಿ ನಾವೆಲ್ಲ ಇದ್ವಿ ಅದಕ್ಕಾಗಿ ಹಲವಾರು ಹರಸಾಹಸವನ್ನ ಪಟ್ಟಿದ್ವಿ ಹೋಮ್ ರೆಮಿಡೀಸ್ ಏನು ಹಾಸ್ಪಿಟಲ್ಗೆ ಹೋಗೋದೇನು ಮನೆಯಲ್ಲೇ ಕುತ್ಕೊಂಡು ಮದ್ದು ಮಾಡೋದೇನು ಎಲ್ಲನೂ ಮಾಡಿದ್ವಿ ಒಂದ್ ಕಡೆಯಲ್ಲಿ ಬಹಳಷ್ಟು ಮಂದಿ ಇದರಿಂದ ಭಯಭೀತರಾಗಿದ್ರು ನಮ್ಮ ಪ್ರಾಣ ಉಳಿಯುತ್ತೋ ಇಲ್ವೋ ಅನ್ನುವಂತ ಪ್ರಶ್ನೆಯಲ್ಲಿಗೆ ಜೀವನ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಕರೋನಾ ಎಲ್ಲರನ್ನೂ ಆತಂಕಕ್ಕೆ ದೂಡಿತು ಕಾರಣ ನಮ್ಮ ಅಕ್ಕಪಕ್ಕ ಇದ್ದವರೇ ಎಷ್ಟೋ ಮಂದಿ ಸಾವಿಗೆ ಈಡಾಗಿದ್ರು ಈ ಭಯದ ವಾತಾವರಣದಲ್ಲಿ ಹಾಸ್ಪಿಟಲ್ಗಳ ಕೊರತೆಯೂ ಇತ್ತು ಬೆಡ್ಗಳ ಕೊರತೆಯೂ ಇತ್ತು ಆಗ ಒಂದು ಟಿವಿ ಮಾಧ್ಯಮ ರಸ್ತೆಗೆ ಇಳಿದು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗ್ತಿದೆ ಅಂತ ಕೇಳೋಕೆ ಹೋದಾಗ ಒಂದು ಹುಡುಗಿ ಬಹಳ ಅದ್ಭುತವಾಗಿ ಮಾತನಾಡಿದ್ಲು ಆ ಹುಡುಗಿ ಬಡವರ ಮನೆ ಹುಡುಗಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇತ್ತು ಯಾವುದೋ ಮಾರ್ಕೆಟಿನಲ್ಲಿ ಕುತ್ಕೊಂಡು ಬಹಳ ಧೈರ್ಯವಂತೆಯಾಗಿ ಯಾವ ಕರೋನಾನೂ ಇಲ್ಲ ಸರ್ ಹಾಸ್ಪಿಟ್ಲಿಗೂ ಹೋಗಲ್ಲ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೂ ಇಲ್ಲ ನೀವು ಹಾಸ್ಪಿಟಲ್ಗೆ ಹೋಗೋ ನೀವು ಹಾಸ್ಪಿಟಲ್ಗೆ ಹೋದ್ರೂ ಕೊಡೋದಿಷ್ಟೇ $1.650 ಮಾತ್ರ ತಗೊಳ್ಳಿ ಬಿಸಿ 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 ರಾಗಿ ಮುದ್ದೆ ತಿನ್ನಿ ಯಾವ ಕರೋನಾನು ಬರಲ್ಲ ಯಾವ್ದೂ ಬರೋದಿಲ್ಲ ದಿನಾ $1.650 ಮಾತ್ರ ತಿಂದು ಬಿಸಿ ಬಿಸಿ ರಾಗಿ ಮುದ್ದೆ ತಿನ್ಬಿಟ್ರೆ ಯಾವ ಬಿಪಿ ಶುಗರು ಕರೋನಾ ಯಾವುದೂ ಬರೋದಿಲ್ಲ ಅಂತ ಹೇಳಿದ್ರು ಆಕೆ ಮಾತನಾಡಿದಂತ ಮಾತಿನ ಶೈಲಿ ಆಕೆಯ ಧೈರ್ಯ ಆಕೆಯ ಕಾನ್ಫಿಡೆಂಟ್ ಬಹಳಷ್ಟು ಮಂದಿಗೆ ಆಶ್ಚರ್ಯ ಅಂತ ಅನ್ಸಿತ್ತು ಯಾಕಂದ್ರೆ ಆಗ ಕರೋನಾದಿಂದ ಎಲ್ಲ ಹೆದರ್ಕೊಳ್ತಾ ಇದ್ರು ಅಂದ್ರೆ ಆಕೆ ಮಾತ್ರ ಬಹಳ ಆರಾಮ್ ಆಗಿ $650 ಮಾತ್ರನ ತಗೊಳ್ಳಿ ಅಂತ ಹೇಳಿದ್ಲು ಅದರಿಂದ ಯಾವುದೇ ಕರೋನಾ ಬರೋದಿಲ್ಲ ಅಂತ ಕೂಡ ಹೇಳಿದ್ಲು ಮೇ ಬಿ ಆಕೆ ಹೇಳಿದ ಮೇಲೆ $650 ತಗೊಳ್ಳೋರ ಸಂಖ್ಯೆ ಜಾಸ್ತಿನೂ ಆಗಿದ್ರು ಆಶ್ಚರ್ಯ ಇಲ್ಲ ಒಂದ್ ರೀತಿಯಲ್ಲಿ $650 ಅಂಬಾಸಿಡರ್ ಆಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೂ ಇಲ್ಲ ಆಕೆ ಮಾತನಾಡಿದಂತ ಕಾನ್ಫಿಡೆಂಟ್ ಇದೆಯಲ್ಲ ಮತ್ತು ಆಕೆಯಲ್ಲಿ ಇದ್ದಂತ ಒಂದು ಇನೋಸೆಂಟ್ ಇತ್ತಲ್ಲ ಅದು ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಹಳ್ಳಿ ಹುಡುಗಿ ರಾಗಿ ಮುದ್ದೆ ತಿಂದು ಹೆಂಗಿದ್ದಾಳೆ ನೋಡ್ರಿ ಅಂತ ಎಲ್ರು ಕಮೆಂಟ್ ಅನ್ನ ಹಾಕ್ತಾ ಇದ್ರು ಆದ್ರೆ ಕಾಲ ಬದಲಾಗಿದೆ ವರ್ಷಗಳು ಕಳೆದಿದೆ ಕರೋನಾ ಹೊರಟೋಗಿದೆ ನಾವು ನೀವು ಎಲ್ಲ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಡೋಲ್ ಶಶಿರೇಖಾ ಕೂಡ ಫುಲ್ ಬದಲಾಗಿದ್ದಾಳೆ ಲಕ್ಕೆ ಚೇಂಜ್ ಆಗ್ಬಿಟ್ಟಿದೆ ಈಗ ಆಕೆ ಸೋಶಿಯಲ್ ಮೀಡಿಯಾ ಸ್ಟಾರ್ ಆಕೆ ಎಲ್ ಹೋದ್ರು ಅಕ್ಕ ಒಂದ್ ಸೆಲ್ಫಿ ಅಕ್ಕ ಒಂದ್ ಸೆಲ್ಫಿ ಅಂತ ಹೋಗ್ತಾ ಇದ್ದಾರಂತೆ ಮೊದ್ಲೆಲ್ಲ $650 ಹುಡುಗಿ ಅಂತ ಕರಿತಾ ಇದ್ದವರು ಈಗ ಸ್ಟಾರ್ ಸ್ಟಾರ್ ಅಂತ ಕರಿತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಆಕೆ ಒಳ್ಳೆ ಹವಾ ಎಬ್ಬಿಸಿದ್ದಾಳೆ ಆಗಾಗ ಟ್ರೋಲ್ ಆಗೋದ್ರ ಜೊತೆಗೆ ಒಂದಷ್ಟು ರೀಲ್ಸ್ ಗಳನ್ನ ಮಾಡಿಕೊಂಡು ತನ್ನದೇ ಆದಂತ ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾಳೆ 137,000 ಜನ ಆಕೆಯನ್ನ ಫಾಲೋ ಮಾಡ್ತಾರೆ ಆಕೆಗೆ ಸೋಶಿಯಲ್ ಮೀಡಿಯಾದಲ್ಲೇ ತಿಂಗಳಿಗೆ ಏನಿಲ್ಲ ಅಂತ ಅಂದ್ರು 2-3 ಲಕ್ಷ ಆದಾಯ ಬರುತ್ತಂತೆ ಹೇಗೆ ಅಂತಂದ್ರೆ ಆಕೆ ಪ್ರಮೋಟರ್ ನಮ್ಮ ಜುವೆಲ್ಸ್ ಹಾಕೊಳ್ಳಿ ನಮ್ಮ ಬಟ್ಟೆ ಹಾಕೊಳ್ಳಿ ನಮ್ಮ ಮೇಕಪ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಆಕೆಯ ಹಿಂದೆ ತುಂಬಾಲು ಬಿದ್ದಿದ್ದಾರಂತೆ ಜನ ಕಾರಣ ಆಕೆ ಸೆಲೆಬ್ರಿಟಿ ಅನ್ನುವಂತ ಕಾರಣಕ್ಕೆ ಪ್ರಮೋಷನ್ ಮಾಡ್ಕೊಡಿ ಅಕ್ಕ ನಮ್ದು ಒಂದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರಂತೆ ಈ ಪ್ರಮೋಷನ್ ಆಮೇಲೆ ರೀಲ್ಸ್ ಇನ್ಸ್ಟಾಗ್ರಾಮ್ ಹೀಗೆ ಶಶಿರೇಖಾ ತಿಂಗಳಿಗೆ ಏನಿಲ್ಲ ಅಂದ್ರು 2-3 ಲಕ್ಷ ದುಡಿತಾಳಂತೆ ನೋಡಿ ನಮ್ಮ $650 ಹುಡುಗಿ ಅವತ್ತು ಬೀದಿಯಲ್ಲಿ ಕೂತು ಎಲ್ಲರಿಗೂ ಧೈರ್ಯ ಹೇಳಿದ್ಲು ಆದ್ರೆ ಇವತ್ತು ಅದೇ ಹುಡುಗಿ 1,00,000 ದುಡಿತಾ ಇದ್ದಾರೆ ಅದಲ್ದೇನೆ ಆಕೆಗೆ ಧಾರಾವಾಹಿಯಲ್ಲಿ ನಟಿಸಿ ಅಂತ ಆಫರ್ಗಳು ಬೇರೆ ಬರ್ತಾ ಇದೆಯಂತೆ ಹಲವಾರು ನಿರ್ದೇಶಕರು ನಿರ್ಮಾಪಕರು ಧಾರಾವಾಹಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರಂತೆ ಎಲ್ಲರೂ ಹೇಳ್ತಾ ಇರೋದು ಸೋನು ಅಕ್ಕಂತರ ಆಗ್ಬೇಡ ಶಶಿ ಅಕ್ಕ ಅಂತ ಆದ್ರೆ ಇದಕ್ಕೆ ಶಶಿರೇಖಾ ಯಾವುದೇ ರೀತಿಯಾದಂತ ಕಮೆಂಟ್ ಅನ್ನ ಮಾಡಿಲ್ಲ ತನ್ನದೇ ಆದಂತ ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದ್ಕೊಂಡಿರುವಂತ ಶಶಿರೇಖಾ ಒಳ್ಳೆ ಸೆಲೆಬ್ರಿಟಿ ಆಗಿ ಮಿಂಚ್ತಾ ಇದ್ದಾರೆ
ಶಶಿರೇಖಾಗೆ ಇನ್ನೊಂದಷ್ಟು ಆಫರ್ಗಳು ಬರಲಿ ಅನ್ನೋದು ನಮ್ಮ ಆಶಯ. ನಿಮಗೆ ಈ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು. ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅಂತ ಶಶಿರೇಖಾ ಬೆಳೀತಾ ಇದ್ದಾರೆ. ಬೆಳೆಸೋ ಕೆಲಸವನ್ನ ನೀವು ಮಾಡಬಹುದು. ಆದ್ರೆ ಅದೇ ಮುಗ್ಧತೆ ಅದೇ ಇನ್ನೋಸೆಂಟ್ ಶಶಿರೇಖಾ ಅವರಿಗೆ ಇರ್ಲಿ ಅನ್ನೋದು ಎಲ್ಲರ ಆಶಯ. ಸೆಲೆಬ್ರಿಟಿ ಆಗಿದ ತಕ್ಷಣ ಕೋಡ್ ಬಂದು ಹೆಂಗೆಂಗೋ ಆಡೋರ್ ಮುಂದೆ ನೀವು ಹೆಂಗೆಂಗೋ ಆಡ್ಬೇಡಿ, ಒಳ್ಳೆ ರೀತಿಯಾಗಿ ಇರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗ್ಲೇನೆ ಶಶಿರೇಖಾ ಹಲವು ಟ್ರೋಲರ್ಸ್ ಗಳ ಬಾಯಿಗೂ ಕೂಡ ತುತ್ತಾಗ್ಬಿಟ್ಟಿದ್ದಾರೆ. ಒಂದಷ್ಟು ಟ್ರೋಲ್ ಕೂಡ ಆಗಿದೆ.